ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಎಲ್ಲ ಕ್ರೀಡಾಪಟುಗಳಿಗೂ, ಟೌನು ಮತ್ತು ಕಸಬಾ ಎಲ್ಲ ಕ್ರೀಡಾಪಟುಗಳಿಗೂ, ಅಧಿಕಾರಿ ವರ್ಗದವರಿಗೆ, ಮುಖ್ಯ ಶಿಕ್ಷಕರು, ಸಂಘದ ಪದಾಧಿಕಾರಿಗಳಿಗೂ ನನ್ನ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಭಾಳ ಚೆನ್ನಾಗಿ ಆನೇಕಲ್ ತಾಲೂಕಿನಲ್ಲಿ ಕ್ರೀಡಾಕೂಟಗಳು ನಡ್ಕೊಂಡು ಹೋಗ್ತಾ ಇದ್ದಾವೆ. ಮಕ್ಕಳು ಕ್ರೀಡಾಕೂಟವನ್ನು ಆಡೋದರಿಂದ ಅವರಿಗೆ ಒಳ್ಳೆಯ ಚಟುವಟಿಕೆಗಳಲ್ಲಿ ಮತ್ತು ಆರೋಗ್ಯವಾಗಿರೋದಕ್ಕೆ ಉತ್ತೇಜನ ಆಗುತ್ತೆ, ಮತ್ತು ಚೆನ್ನಾಗಿರ್ತಾರೆ. ಮತ್ತು ಓದು ಓದು ಅಂತ ಹೇಳ್ಬಿಟ್ಟು ಪೇರೆಂಟ್ಸ್ ಹೇಳ್ಕೊಂಡಿರ್ತಾರೆ ಹೊರತುವಾಗಿ ಆಟ ಆಡೋ ಅನ್ನೋದನ್ನು ಮಾತ್ರ ಹೇಳೋದಿಲ್ಲ. ಹಾಗಾಗಿ ಅವರಿಗೆ ಆರೋಗ್ಯವಾಗಿರಬೇಕಂದ್ರೆ ಆಟವನ್ನು ಆಡಬೇಕು, ಆವಾಗಲೇ ಅವ್ರ ಮನಸ್ಸು ದೃಢಕಾಯವಾಗಿ ಇರುತ್ತದೆ. ಹಾಗಾಗಿ ಮಕ್ಕಳಿಗೆ ಪಾಠ ಎಷ್ಟು ಮುಖ್ಯನೋ ಆಟನೂ ಅಷ್ಟೇ ಸಮನಾಗಿ ಆಟ ಆಡೋದಕ್ಕೆ ಗಮನ ಹರಿಸಿದ್ರೆ ಪೋಷಕರು, ಶಿಕ್ಷಕರು ಮತ್ತು ಮಕ್ಕಳಲ್ಲಿ ಅದು ಭಾವನೆ ಬರಬೇಕು, ಆವಾಗಲೇ ಅದು ಬರುತ್ತೆ. ಇವಾಗ ಏನಂತ ಇದ್ದರೆ ಮಾತಿದ್ರೆ ಮೊಬೈಲ್ ಇಟ್ಕೊಂಡಿರ್ತಾರೆ, ಆ ಮೊಬೈಲ್ ಇಟ್ಕೊಂಡಿರೋ ಟೈಮ್ ವೇಸ್ಟನ್ನು ಆಟ ಆಡಿದ್ರೆ ಆರೋಗ್ಯವಾಗಿರ್ತಾರೆ. ಮೊಬೈಲನ್ನು ಇಟ್ಕೊಂಡು ಅದು ಅಪಾಯಕಾಯ ಆಗುತ್ತೆ. ಹಾಗಾಗಿ ಮಕ್ಕಳಿಗೆ ಆಟ ಆಡೋದನ್ನು ಫಸ್ಟು ನಾವು ಪೋಷಕರು, ಶಿಕ್ಷಕರು, ಶಾಲೆಗಳಲ್ಲಿ ನಾವು ಬೋಧನೆ ಮಾಡಬೇಕು. ಸರ್ಕಾರದಿಂದ ಏನಂತ ಹೇಳಿದ್ರೆ ಪ್ರತಿ ಶಾಲೆಗೂ ಎಲ್ಲಿ 300 ಜನದ ಮೇಲೆ ಇದ್ದಾರೆ ಅಲ್ಲಿ ಒಂದು ದೈಹಿಕ ಶಿಕ್ಷಕರನ್ನು ನೇಮಕ ಮಾಡಿದ್ರೆ ಅವರು ಅಭ್ಯಾಸ ಮಾಡೋದಕ್ಕೆ ಸರಿ ಹೋಗುತ್ತೆ. ಸುಮಾರು ನಮ್ಮ ತಾಲೂಕಲ್ಲಿ 19 ಜನ ದೈಹಿಕ ಶಿಕ್ಷಕರಿಲ್ಲ, 19 ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರೇ ಇಲ್ದಿರಲ್ಲ ಖಾಲಿ ಇದ್ದಾವೆ. ಹಾಗಾಗಿ ಸರ್ಕಾರವೂ ಸಹ ಎಲ್ಲಿ ಖಾಲಿ ಇದೆ ತಕ್ಷಣ ಅವರನ್ನು ಆಯ್ಕೆ ಮಾಡಿಕೊಂಡು ಆ ದೈಹಿಕ ಶಿಕ್ಷಕರನ್ನ ಅಲ್ಲಿ ನೇಮಕ ಮಾಡಬೇಕು. ತಾವು ಕೂಡ ದೈಹಿಕ ಶಿಕ್ಷಣ ಸಂಘದ ಅಧ್ಯಕ್ಷರಾಗಿದ್ದ, ಕಳೆದ 15 ವರ್ಷಗಳಿಂದ ಕೂಡ ಕೆಲಸ ಮಾಡ್ತಾ ಇದ್ದಾರೆ, ಆದರೆ ಇವತ್ತು ಈ ಸಮಸ್ಯೆ ಯಥಾವತ್ತಾಗೆ ಬರ್ತದೆ ಸರ್? ಯಥಾವತ್ತಾಗಂತಂದರೆ ಇದೆ, ಒಂದು ಪೋಷಕರು, ಎರಡು ಸರ್ಕಾರ ಶಿಕ್ಷಕರನ್ನು ನೇಮಕ ಮಾಡಿಲ್ಲ, ಮೂರನೇದು ಮಕ್ಕಳಲ್ಲಿ ಆಸಕ್ತಿ ಕಡಿಮೆ ಆಗ್ತಾ ಇದೆ, ನಾಲ್ಕನೇದು ಈ ಮೊಬೈಲು ಮತ್ತು ಟಿವಿ ಈ ಥರ ಚಟುವಟಿಕೆಗಳು ಹೆಚ್ಚು ಅಳವಡಿಸ್ಕೊಂಡಿದ್ದಾರೆ. ಹಾಗಾಗಿ ಹಿಂದಕ್ಕೆ ಹೋಗಿದೆ. ಸರ್, ಕ್ರೀಡಾ ಇವತ್ತು ಯಾವ ಗ್ರಾಮಗಳಿಂದ? ಇವತ್ತು ನಮ್ಮ ಆನೇಕಲ್ ಟೌನ್ ಇರತಕ್ಕಂಥ ಎಲ್ಲ ಶಾಲೆಗಳು, ಸರ್ಕಾರಿ ಅನುದಾನಿತ ಎಲ್ಲ ಶಾಲೆಗಳು, ಮತ್ತು ಕಸ್ಬಾದಲ್ಲಿ ಕಸ್ಬಾ ಶಾಲೆಗಳು, ಹಳ್ಳಿ ಶಾಲೆಗಳು, ಸಂಬಂಧೂರು, ಇಂಡ್ಲುವಾಡಿ, ಕರ್ಪೂರು, ಬ್ಯಾಗಡದನಹಳ್ಳಿ ಈ ಥರ ಎಲ್ಲ ಶಾಲೆಗಳು, ಬೃಂದಾವನ ಶಾಲೆ, ಅರ್ಪನಹಳ್ಳಿ ಈ ಥರ ಎಲ್ಲ ಇಂಡ್ಲುವಾಡಿ ಈ ಶಾಲೆಗಳೆಲ್ಲ ಬಂದಿದ್ದಾವೆ. ಹಾಗಾಗಿ ಇದಂತೆ ನಮ್ಮ ಕ್ರೀಡೆಯಲ್ಲಿ ಭಾಗವಹಿಸ್ತಕ್ಕಂಥ ಮಕ್ಕಳಿಗೂ ರಾಜ್ಯಮಟ್ಟ ರಾಷ್ಟ್ರಮಟ್ಟದಲ್ಲಿ ನಮ್ಮ ತಾಲೂಕು ಮಕ್ಕಳು ಭಾಗವಹಿಸಿದ್ದಾರೆ. ಮತ್ತು ಮತ್ತೊಂದೇನಂತ ಹೇಳಿದ್ರೆ ಉತ್ತಮವಾಗಿರ್ತಕ್ಕಂಥ ಕ್ರೀಡಾಪಟು ನ್ಯಾಷನಲ್ ಅಂದರೆ ಚಿನ್ನದ ಪದಕ ಬರುತ್ತೆ, ಆದರೆ ಓದಿದ್ರಲ್ಲಿ 600 ಚಿನ್ನದ ಪದಕ ಕೊಡೋದಿಲ್ಲ. ನಮ್ಮಲ್ಲಿ ಚಿನ್ನದ ಪದಕ ಕೊಡ್ತೀವಿ, ನೌಕರಿ ಕೊಡ್ತೀವಿ, ಕೆಲಸ ಕೊಡ್ತೀವಿ ಸ್ಪೋರ್ಟ್ಸಲ್ಲಿ, ಮತ್ತು ಏಕಲವ್ಯ ಪ್ರಶಸ್ತಿ ಕೊಡ್ತೀವಿ, ಅರ್ಜುನ ಪ್ರಶಸ್ತಿ ಕೊಡ್ತೀವಿ. ಆದರೆ ಓದಿದ್ರು 620 ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುತ್ತೆ, ನಮ್ಮಲ್ಲಿ ಕೆಲಸನೇ ಕೊಡ್ತೀವಿ ನಮ್ಮ ಮಕ್ಕಳು ಆಟ ಆಡಿದ್ರೆ. ಹಾಗಾಗಿ ಮಾಧ್ಯಮದವರು ಸಹ ನಮ್ಮ ತಾಲೂಕಲ್ಲಿ ಹೆಚ್ಚು ನಮಗೆ ಪ್ರೋತ್ಸಾಹ ಕೊಡ್ತಾರೆ, ಮತ್ತು ಪತ್ರಿಕೆಯವರನ್ನು ಸಮಸ್ಯೆಗೆ ಬಂದು ನಮ್ಮ ಆಟವನ್ನು ನೋಡಿ ಎಷ್ಟೇ ಕೆಲಸ ಕಾರ್ಯಗಳಿದ್ರೂ ನಮ್ಮ ಪ್ರಕಟಣೆ ಮಾಡಿ ಪ್ರಚಾರ ಮಾಡ್ತಾರೆ. ಅದಕ್ಕೆ ಕ್ರೀಡಾ ದಿನಾಚರಣೆ ಐತೆ ಇದೇ ಮೈದಾನದಲ್ಲಿ, ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು. ಆವತ್ತು ಸುಮಾರು ಒಂದು 600 ಜನ ಮಕ್ಕಳು ಭಾಗವಹಿಸ್ತಾರೆ. ಒಂದು ಮತ್ತೊಂದೇನಂತಂದರೆ ನಮ್ಮ ದೇಶೀಯ ಕ್ರೀಡೆ ಆಗಿರ್ತಕ್ಕಂತಹ ನಮ್ಮ ಭಾರತದ ಕ್ರಿಕೆಟು ಜಾವಗಲ್ ಶ್ರೀನಾಥ್ ಅವರು ಬರಬೇಕಂತ ಕೇಳ್ಕೊಂಡಿದ್ದೀವಿ, ಬರ್ತೀನಂತಲೂ ಸಹ ಹೇಳಿದ್ದಾರೆ. ಕಸಬಾ ಮತ್ತು ಟೌನು ಕ್ಲಸ್ಟರ್ಗಳು ಮತ್ತು ವೃತ್ತಮಟ್ಟದ ಕ್ರೀಡಾಕೂಟ, ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಇದಕ್ಕೆ ಸಹಕಾರ ನೀಡಿದಂಥ ಎಲ್ಲ ದಾನಿಗಳು ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳು, ದೈಹಿಕ ಶಿಕ್ಷಕರ ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರು ಎಲ್ಲರೂ ಕೂಡ ಸಹಕಾರ ನೀಡಿ ಉತ್ತಮವಾಗಿ ನಮ್ಮ ಆನೇಕಲ್ ತಾಲೂಕು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಒಳ್ಳೆಯ ಹೆಸರನ್ನು ಕ್ರೀಡೆಗಳಲ್ಲಿ ಗಳಿಸಿದೆ. ಈ ವರ್ಷವೂ ಕೂಡ ಉತ್ತರ ಬಹುಮಾನಗಳನ್ನು ಗಳಿಸಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನು ಗಳಿಸಿ ಆನೇಕಲ್ಗೆ ಕೀರ್ತಿ ತರಲಿ ಅಂತ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಸಂದರ್ಭದಲ್ಲಿ ಶುಭಾಶಯ. 2019 ಮತ್ತು 20ನೇ ಸಾಲಿನ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟ ಗುಂಪು ಪಂದ್ಯಾಟಗಳು ಈ ಸಲ ಹೊಸ ಮಾಧ್ಯಮಿಕ ಶಾಲೆಯಲ್ಲಿ ನಡೀತಾ ಇದೆ. ಸುಮಾರು ಟೌನು ಮತ್ತು ಕಸಬಾ ಎರಡು ಒಟ್ಟಿಗೆ ನಡೀತಾ ಇರೋದು ಇದು ಒಂದು ವಿಶೇಷವಾಗಿದ್ದು ಒಂದು ಹಬ್ಬದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಎಲ್ಲ ಕ್ರೀಡಾಪಟುಗಳು ಶುಭವಾಗಲಿ ಅಂತ ಹೇಳ್ತಾ ಇಂದಿನ ಈ ಒಂದು ಕ್ರೀಡಾಕೂಟ ಯಶಸ್ವಿಯಾಗಿ ಸಹಕರಿಸಿದಂಥ ಎಲ್ಲ ಸಂಘದ ಪದಾಧಿಕಾರಿಗಳು, ದೈಹಿಕ ಶಿಕ್ಷಣ ಸಂಘದ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಹಾಗೂ ಎಲ್ಲ ಪದಾಧಿಕಾರಿಗಳು ಮತ್ತು ಈ ಕ್ರೀಡಾಕೂಟಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಮತ್ತು ಇಂದಿನ ಮಕ್ಕಳಿಗೆ ಮತ್ತು ಬಹುಮಾನದ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆ ಮಾಡಿರುವಂಥ ಎಲ್ಲ ಮಕ್ಕಳಿಗೂ ದಾನಿಗಳಿಗೂ ಸಹ ಶುಭವನ್ನು ಕೋರ್ತಾ ಕ್ರೀಡಾಕೂಟ ಯಶಸ್ವಿಯಾಗಿ. ಇತ್ತೀಚಿನ ಕ್ರೀಡೆಗಳು ಮಾಯ ಆಗ್ತದೆ ಸರ್, ಈ ನಿಟ್ಟಿನಲ್ಲಿ ಯಾವ ರೀತಿ ನೀವು ಮುಂದೆ ಮಾಡ್ತೀರಿ ಅಂತ? ಯಾಕೆ ಅಂತ ಅಂದರೆ ಯಾಕೆ ಕ್ರೀಡೆಗಳು ಮಾಯ ಆಗ್ತಾ ಇದೆ ಅಂತ ಅಂದರೆ ಅದಕ್ಕೆ ಮೇಯ್ನು ಪೋಷಕರು ಒಂದು ರೀತಿಯ ಕಾರಣ ಅಂತ ಕಾಣಿಸ್ತಾ ಇದೆ. ಯಾಕೆ ಅಂತ ಅಂದರೆ ಯಾರನ್ನು ನೋಡಿದ್ರು ನೀನು ಓದಮ್ಮ ನೀನು ಆಟ ಆಡಬೇಡ, 95% ತಗೋ, 99% ತಗೋ, ಸ್ಪೋರ್ಟ್ಸಲ್ಲಿ ಏನೂ ಹೆಚ್ಚು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಪೋಷಕರಲ್ಲಿಂದಲೂ ಸಹ ಸ್ವಲ್ಪ ಇದು ಕಡಿಮೆ ಆಗ್ತಾ ಇರೋದ್ರಿಂದ ಈ ಕ್ರೀಡೆಗಳು ಸ್ವಲ್ಪ ಹಿಂದುಳಿತಾ ಇದ್ದಾವೆ ಅಂತ ಕಾಣಿಸ್ತಾ. ಸರ್ಕಾರ ಯಾವ ರೀತಿ ಕ್ರಮಗಳು ಸರ್ಕಾರ ಇದಕ್ಕೆ ಏನು ಮಾಡ್ತಾ ಇದೆ ಅಂತ ಅಂದರೆ ಮಕ್ಕಳು ಕ್ರೀಡಾಕೂಟಗಳು ನಡೆಸಬೇಕು ಅಂತೇಳಿ ಗ್ರಾಮಾಂತರ ಕ್ರೀಡಾಕೂಟಗಳು ಮತ್ತು ಶಾಲೆಗೆ ವಿಶೇಷವಾದ ಪ್ರೋತ್ಸಾಹ ಧನಗಳನ್ನು ಎಲ್ಲವನ್ನೂ ಕೊಡ್ತಾ ಇದೆ. ಆದರೆ ಇದು ನಮ್ಮಲ್ಲಿ ಪೋಷಕರು ಮತ್ತು
ಮಕ್ಕಳು ಎಚ್ಚೆತ್ಕೊಂಡಲೇ ಹೋದರೆ ಈ ಕ್ರೀಡೆಗಳು ಮುಂದೆ ಉರಿಯೋದಿಲ್ಲ. ನಮ್ಮ ಭಾರತ ದೇಶದಲ್ಲಿ ಒಲಿಂಪಿಕ್ಗಳಲ್ಲೂ ಸಹ ಪದಕಗಳು ಬರೋದು ಭಾಳ ಕಡಿಮೆ ಆಗುತ್ತೆ ಅಂತ ಹೇಳಿ. ನಮ್ಮ ಆನೇಕಲ್ ತಾಲೂಕಿನ ಕಸಬಾ ಮತ್ತು ಟೌನ್ ವ್ಯಾಪ್ತಿಯ ಕ್ರೀಡಾಕೂಟಗಳು ಬಹಳ ಯಶಸ್ವಿಯಾಗಿ ಹಾಗೂ ಪರಿಣಾಮಕಾರಿಯಾಗಿ ನಡೆದಿದೆ. ಈ ಒಂದು ಕ್ರೀಡಾಕೂಟಕ್ಕೆ ನಮ್ಮ ಶಿಕ್ಷಕರ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಗೂ ಎಲ್ಲ ಕಸಬಾ ಮತ್ತು ಟೌನ್ ವ್ಯಾಪ್ತಿಯ ದೈಹಿಕ ಶಿಕ್ಷಕರೆಲ್ಲರೂ ಸಕ್ರಿಯವಾಗಿ ಅವರವರ ಕೆಲಸಗಳನ್ನು ಹಂಚಿಕೊಂಡು ಬಹಳ ಉತ್ತಮವಾಗಿ ಈ ಒಂದು ಮೈದಾನದಲ್ಲಿ ಮಕ್ಕಳನ್ನು ಆಟ ಆಡಿಸ್ತಾ ಇದ್ದಾರೆ. ಹಾಗೂ ಎಲ್ಲ ಮಕ್ಕಳುಗಳು ಕೂಡ ಬಹಳ ಸ್ಫೂರ್ತಿಯಿಂದ ಆಟ ಆಡ್ತಾ ಇದ್ದಾರೆ. ಅವರುಗಳಿಗೆ ಎಲ್ಲ ಈ ಒಂದು ನಮ್ಮ ಶಿಕ್ಷಕರ ಸಂಘದ ಪರವಾಗಿ ನಾನು ಅವರುಗಳಿಗೆ ಒಳ್ಳೆಯ ಹೆಸರು ತರಲಿ ನಮ್ಮ ಆನೇಕಲ್ ತಾಲೂಕಿಗೆ ಕ್ರೀಡೆಯಲ್ಲಿ ಮುಂದೆ ಬಂದು ಹಾಗೂ ತಾಲೂಕು ಮಟ್ಟದಲ್ಲೂ ಕೂಡ ಒಳ್ಳೆಯ ಯಶಸ್ಸು ಗಳಿಸಲಿ, ನಮ್ಮ ಆನೇಕಲ್ ತಾಲೂಕಿನ ಹೆಸರನ್ನು ಉಳಿಸ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ.